ಹೆಸರು ಸುನೀತ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸಾಯಿ ಮೇಗಿನಿ ವಿದ್ಯಾ ಅಕಾಡೆಮಿ. ಇಂದು ನಾನು ಹಾಕಿರೋ ವೇಷ ಸಾಲು ಮರದ ತಿಮ್ಮಕ್ಕ. ನಾನು ತಿಮ್ಮಕ್ಕ ನನ್ನನ್ನು ಭಾರತೀಯ ಪರಿಸರವಾದಿ ಎಂದು ಕರೀತಾರೆ. ನಾನು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಹುಟ್ಟಿದೆ. ನನ್ನ ತಂದೆ ಹೆಸರು ಚಿಕ್ಕರಂಗಯ್ಯ. ನನ್ನ ತಾಯಿ ಹೆಸರು ವಿಜಯಮ್ಮ. ನನಗೆ ಓದು ಬರಹ ಗೊತ್ತಿಲ್ಲ. ನನ್ನನ್ನು ಶಾಲೆಗೆ ಕಲಿಸೇನಿಲ್ಲ. ನನಗೆ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡಿಬಿಟ್ರು. ನನ್ನ ಗಂಡನ ಹೆಸರು ಚಿಕ್ಕಯ್ಯ ಅಂತ. ನನಗೆ ಮದುವೆ ಆಗಿ ಎಷ್ಟೋ ವರ್ಷ ಆಯಿತು, ಮಕ್ಕಳೇ ಇಲ್ಲ. ಆ ಊರಿನವರೆಲ್ಲ ನನ್ನ ನೋಡಿ ಆಡ್ಕೋತಿದ್ರು. ಈ ಅಕ್ಕಪಕ್ಕನವ್ರನ್ನೆಲ್ಲ ನನ್ನ ಮನಸ್ಸಿಗೆ ತುಂಬ ನೋವು ಕೊಡ್ತಿದ್ರು. ಆಗ ನಾನು ಊರ ಬದಿಯಲ್ಲಿ 384 ಆಲದ ಮರ ಸಸಿಗಳನ್ನು ನೆಟ್ಟಿದೆ. ಅದೇ ನನ್ನ ಮಕ್ಕಳು ಎಂದು ಜೀವಿಸಿದೆ. ಅದನ್ನ ಕಡಿಬೇಡ್ರಯ್ಯ, ಕಡಿಬೇಡ್ರಿ, ಕಡಿ ಮುಗಿತೀನಿ. ನಿಮಗೆ ಕಡಿದ್ರೆ ಏನಪ್ಪ ಸುಖ? ಎಲ್ಲಾದ್ರೂ ಕೊರೋನಾ ಅಂತ ಬಂತಲ್ವಾ, ಅದು ಆಕ್ಸಿಜನ್ ಇಲ್ದೇ ಎಷ್ಟೋ ಜನ ಸತ್ತೋದ್ರು. ಅದಕ್ಕೇನಪ್ಪ ಮರಗಳನ್ನ ಬೆಳೆಸ್ಬೇಕು? ಈ ಜನ ಈ ಮಕ್ಕಳಿಗೆ ಈ ಜನರಿಗೆ ಒಬ್ರಿಗೆ ಅಪ್ಪ ಇಲ್ಲ, ಒಬ್ರಿಗೆ ಅಮ್ಮ ಇಲ್ಲ, ಒಬ್ರಿಗೆ ಅಪ್ಪ ಅಮ್ಮನೇ ಇಲ್ಲ. ಅದಕ್ಕೇನಪ್ಪ ಮರಗಳನ್ನ ಬೆಳೆಸ್ಬೇಕು? ಆಕ್ಸಿಜನ್ ಅನ್ನೋದು ಒಂದು ಗಾಳಿ. ಆ ಗಾಳಿ ಅಜ್ಜವರು ಉಚಿತವಾಗಿ ಕೊಟ್ಟಿರೋದಪ್ಪ. ನೀವ್ಯಾಕ್ರಪ್ಪ ದುಡ್ಡು ಕೊಟ್ಟಿಸ್ಕೊತೀರ? ನಿಮಗೆ ಯಾವಾಗ ಬುದ್ಧಿ ಬರುತ್ತೋ? ಮಕ್ಕಳೇ, ನೀವು ಮರ ಗಿಡ ಎಲ್ಲ ಬೆಳೆಸಿ ತುಂಬ ಒಳ್ಳೇದು. ಇದನ್ನೆಲ್ಲ ನೋಡ್ಬಿಟ್ಟು ಅದು ಸಾಕಾಗದವ್ರು ನನ್ನ ಕರೆದ್ಬಿಟ್ಟು ಯಾವ್ದೋ ಪ್ರಶಸ್ತಿ ಎಲ್ಲ ಕೊಟ್ರು. ಅದನ್ನ ಆಮೇಲೆ ಇಷ್ಟು ಉದ್ದ ಹೆಸರೆಲ್ಲ ಇಕ್ಕಿದ್ರು. ಅದು